ನಮ್ಮ ಭಾವನೆಗಳನ್ನು ಹೇಳಿಕೊಳ್ಳಬೇಕು ಅಂದ್ರೆ ನಮಗೆ ಮಾತು ಬರಬೇಕು ಬೇರೆಯವರ ಭಾವನೆಗಳನ್ನು ಕೇಳಬೇಕು ಅಂದ್ರೆ ನಮಗೆ ಕಿವಿ ಕೇಳಬೇಕು ಇವೆರಡೂ ಕೂಡ ಇಲ್ಲದೇ ಇದ್ದರೆ ಜೀವನ ಹೇಗಿರುತ್ತೆ ಎಂದು ಊಹೆ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಆದರೆ ಈ ಹುಡುಗಿ ತನಗೆ ಮಾತು ಬರದಿದ್ದರೂ ಕಿವಿ ಕೇಳದಿದ್ದರೂ ನಟಿಯಾಗುವ ಕನಸು ಕಂಡರು ನಂತರ ಆಗಿದ್ದೇನು ಆ ನಟಿ ಯಾರು ಎಂದು ನೋಡೋಣ ಬನ್ನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹೌದು ಮಾತು ಬರದಿದ್ದರೂ ಕಿವಿ ಕೇಳದಿದ್ದರೂ ಜೀವನವನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡ ಆ ನಟಿ ಹೆಸರು ಅಭಿನಯ ಕನ್ನಡ ಚಿತ್ರರಂಗದ ಹುಡುಗರು ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ತಂಗಿಯಾಗಿ ಶ್ರೀನಗರ ಕಿಟ್ಟಿಗೆ ಪ್ರೇಯಸಿಯಾಗಿ ಕಾಣಿಸಿಕೊಂಡು ತಮ್ಮ ಅದ್ಭುತವಾದ ನಟನೆಯ ಮೂಲಕ ಎಲ್ಲರ ಮನಗೆದ್ದ ನಟಿ ಅಭಿನಯ ನಟಿ ಅಭಿನಯ ಅವರು ಹುಟ್ಟಿದ್ದ ಮೂರು ತಿಂಗಳಿಗೆ ಕೇಳುವ ಹಾಗೂ ಮಾತನಾಡುವ ಶಕ್ತಿಯನ್ನು ಕಳೆದುಕೊಂಡರು ಆನಂತರ ಪ್ರತಿದಿನ ಅಭಿನಯ ಅವರ ಜೀವನ ಕಷ್ಟವಾಗಿ ಮಾರ್ಪಟ್ಟಿತು ಟಿವಿಗಳಲ್ಲಿ ಸಿನಿಮಾ ನೋಡುತ್ತಿದ್ದ ಅಭಿನಯ ಅವರು ಏನು ಅರ್ಥ ಆಗದೆ ನೊಂದುಕೊಳ್ಳುತ್ತಿದ್ದರು ಮತ್ತು ಮಗಳಿಗೆ ಮಾತುಗಳು ಅರ್ಥ ಆಗುವ ಹಾಗೆ ಪ್ರತಿದಿನ ಟ್ರೈನಿಂಗ್ ಕೊಟ್ಟ ತಂದೆ ಆನಂದ್ ಅವರು ಕೊನೆಗೆ ಅದರಲ್ಲಿ ಸಕ್ಸಸ್ ಕೂಡ ಆಗುತ್ತಾರೆ ನಟನೆಯ ಬಗ್ಗೆ ಆಸಕ್ತಿ ಒಲಿಸಿಕೊಂಡ ಅಭಿನಯ ಅವರನ್ನು ನೋಡಿ ಅವರನ್ನು ನಟಿ ಮಾಡಬೇಕು ಎಂದು ಮೊದಲಿಗೆ ಮಾಡೆಲಿಂಗ್ಗೆ ಕಳಿಸುತ್ತಾರೆ ತಂದೆ ಆನಂದ್ ಅವರು ಆನಂತರ ಅಭಿನಯ ಅವರ ಸ್ಥಿತಿ ಕಂಡು ಯಾರೂ ಕೂಡ ಸಿನಿಮಾಗಳಲ್ಲಿ ಅವಕಾಶ ಕೊಡಲು ಮುಂದೆ ಬರುವುದಿಲ್ಲ ಇದಿಷ್ಟಿಲ್ಲದೆ ಕೊನೆಗೆ ಅವರ ನಟನಾ ಕಲೆಯನ್ನು ನೋಡಿದ ನಿರ್ದೇಶಕ ನಾಡೋಡಿಗನ್ ಸಿನಿಮಾದಲ್ಲಿ ಅವಕಾಶ ಕೊಟ್ಟರು ಆ ಸಿನಿಮಾ ಕನ್ನಡದಲ್ಲಿ ಹುಡುಗರು ತೆಲುಗಿನಲ್ಲಿ ಶಂಭೋ ಶಿವ ಶಂಭೋ ಸಿನಿಮಾವಾಗಿ ರಿಮೇಕ್ ಆಯಿತು ಈ ಸಿನಿಮಾ ನಟಿ ಅಭಿನಯಾಗಿ ಒಳ್ಳೆಯ ಹೆಸರು ಜೊತೆಗೆ ಅವಕಾಶಗಳನ್ನು ಕೂಡ ತಂದುಕೊಟ್ಟಿತ್ತು ಇದಿಷ್ಟಿಲ್ಲದೆ ಈಗ ಸುಮಾರು 30 ಚಿತ್ರಗಳಲ್ಲಿ ನಟಿಸಿದ್ದಾರೆ ನಟಿ ಅಭಿನಯ ಅವರು ಮಾತು ಬರದ ಮಗಳ ಬಗ್ಗೆ ಪ್ರತಿದಿನ ಆಲೋಚನೆ ಮಾಡುತ್ತಿದ್ದ ತಂದೆ ಆನಂದ ಶರ್ಮಾ ಅವರು ಕತ್ತಲಾಗಿದ್ದ ಅಭಿನಯ ಅವರ ಜೀವನದಲ್ಲಿ ಹೊಸ ಬೆಳಕನ್ನು ತರಿಸಿದ್ದಾರೆ ಮಗಳಿಗೆ ಹೊಸ ಪ್ರಪಂಚವನ್ನು ಸೃಷ್ಟಿಸಿದರು ಅಷ್ಟೇ ಅಲ್ಲದೆ ನಟಿಯಾಗುವ ಹಾಗೆ ಮಾಡಿದರು ಜೀವನವನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡ ಅಭಿನಯಾಗಿ ಬದುಕನ್ನು ರೂಪಿಸಿದ ತಂದೆಯ ಪ್ರೀತಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ತಪ್ಪದೇ ಒಂದು ಲೈಕ್ ಕೊಡಿ ಹಾಗೆ ನೀವಿನ್ನು ಮಿಸ್ಟರ್ ಸುಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್